ಹಲಸಿನ ಹಣ್ಣಿನ ಕಡುಬು. ಹಲಸಿನ ಹಣ್ಣಿನ ಗಾತ್ರವನ್ನು ನೋಡಿಕೊಂಡು ಅದರಲ್ಲಿರುವ ತೊಳೆಗಳನ್ನು ಅಂದಾಜಿಸಿ ಅಕ್ಕಿಯ ಪ್ರಮಾಣವನ್ನು ನಿರ್ಧರಿಸಬೇಕಾಗುತ್ತದೆ. ಸುಮಾರು 60-70 ತೊಳೆಗಳು ಸಿಗಬಹುದು ಎಂದಿದ್ದರೆ 4 ಕಪ್ಗಳಷ್ಟು ಅಕ್ಕಿಯನ್ನು ಹಾಕಬಹುದು. ಸ್ವಲ್ಪವೇ ನೀರನ್ನು ಹಾಕಿ ಅಕ್ಕಿಯನ್ನು ಅರೆಯಬೇಕು. 4 ಕಪ್ಪು ಅಕ್ಕಿಗೆ 1-1.5 ಕಪ್ಪು ನೀರು ಸಾಕಾಗುತ್ತದೆ. ಚಿರೋಟಿ ರವೆಯಷ್ಟು ತರಿತರಿಯಾಗಿ ಇರಲಿ, ಇಡ್ಲಿ ರವೆಯಿಂದ ಸ್ವಲ್ಪ ಜಾಸ್ತಿ ನುಣ್ಣಗೆ ಇರಲಿ. ಸುಮಾರು 30-35 ಕಡುಬುಗಳಿಗಾಗುವಷ್ಟು ಬಾಳೆ ಎಲೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಬಾಳೆ ಎಲೆಗಳನ್ನು ಸಜ್ಜುಗೊಳಿಸುವ ವಿಧಾನವನ್ನು ತಿಳಿಸುವ ವಿಡಿಯೋ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ, ದಯವಿಟ್ಟು ಗಮನಿಸಿ. ಹಲಸಿನ ಹಣ್ಣನ್ನು ಕೊರೆದು ತೊಳೆಗಳನ್ನು ಬಿಡಿಸುವ ಕ್ರಮ ನನ್ನ ಈ ಮೊದಲ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಗಮನಿಸಿ. ಹಲಸಿನ ಹಣ್ಣನ್ನು ಸಣ್ಣಗೆ ಹೆಚ್ಚಲು ಉಳಿ ಎಂಬ ಕತ್ತಿಯನ್ನು ಬಹಳ ಹಿಂದಿನ ಕಾಲದಿಂದ ಬಳಸಲಾಗುತ್ತಿದೆ. ಹಲಸಿನ ಹಣ್ಣನ್ನು ಅಡಿಕೆ ಮರದ ಹಾಳೆಯಲ್ಲಿ ಅಥವಾ ಮರದ ಪಾತ್ರೆಯಲ್ಲಿಟ್ಟು ಉಳಿಯಲ್ಲಿ ಹೆಚ್ಚುವುದು ಕ್ರಮ. ವೆಜಿಟೇಬಲ್ ಚಾಪರ್ಗಳನ್ನು ಬಳಸಿಯೂ ಸಣ್ಣಗೆ ಹೆಚ್ಚಿಕೊಳ್ಳಬಹುದು. ಸಮಯವೂ ಕಡಿಮೆ ಸಾಕಾಗುತ್ತದೆ. 5-6 ನಿಮಿಷಗಳಲ್ಲಿ 60-70 ತೊಳೆಗಳನ್ನು ಹೆಚ್ಚಬಹುದು. ಹಣ್ಣಿನ ಸಹಜ ಸಿಹಿ ಕಡಿಮೆ ಇದ್ದರೆ ಬೆಲ್ಲವನ್ನು ಜಾಸ್ತಿ ಹಾಕಿಕೊಳ್ಳಬೇಕಾಗುತ್ತದೆ. ಹಬೆ ಪಾತ್ರೆಯಲ್ಲಿ ಹಾಕಿದ ನೀರು ಬೆರಳ ತುದಿಗೆ ಸಿಗುವಂತಿರಬೇಕು, ಆದರೆ ಬೇಯಿಸುವಾಗ ಮೇಲೆ ಚಿಮ್ಮುವಷ್ಟು ಇರಬಾರದು. ನೀರನ್ನು ಬಿಸಿಯಾಗಲು ಇಟ್ಟು ಕಡುಬನ್ನು ಮಡಚುವ ಕೆಲಸಕ್ಕೆ ಆರಂಭಿಸಬೇಕು. ಬೆಂದ ಕಡುಬು ಬಾಳೆಲೆಗೆ ಅಂಟಿಕೊಳ್ಳದಂತೆ ಮತ್ತು ಹಣ್ಣಿನಲ್ಲಿ ಒಮ್ಮೊಮ್ಮೆ ಇರುವ ಒಗರು ರುಚಿಯನ್ನು ತೆಗೆಯಲು 2 ಚಮಚ ಎಣ್ಣೆಯನ್ನು ಹಾಕುವುದು ಸಹಕಾರಿ. ಬೆಲ್ಲ ಮತ್ತು ತೆಂಗಿನ ತುರಿಯನ್ನು ಮೊದಲು ಮಿಶ್ರ ಮಾಡಿಕೊಳ್ಳಬೇಕು. ಹಣ್ಣು, ಅಕ್ಕಿ, ಬೆಲ್ಲ, ಕಾಯಿ ತುರಿ ಎಲ್ಲವನ್ನು ಒಮ್ಮೆಗೆ ಹಾಕಿದರೆ ಮಿಶ್ರಣ ಚೆನ್ನಾಗಿ ಸಮರಸಗೊಳ್ಳುವುದಿಲ್ಲ.
ಬಾಳೆಲೆಯ ಆಕಾರ ಮತ್ತು ಗಾತ್ರಕ್ಕೆ ಸರಿಯಾಗಿ ಕಡುಬು ಮಿಶ್ರಣವನ್ನು ಅಗಲವಾಗಿ ಅಥವಾ ಸಪುರವಾಗಿ ಪಸರಿಸಬೇಕಾಗುತ್ತದೆ ಹಾಗೂ ಅವರವರ ಇಷ್ಟದಂತೆ ದಪ್ಪ ಅಥವಾ ತೆಳ್ಳಗೆ ಕಡುಬನ್ನು ಮಾಡಿಕೊಳ್ಳಬಹುದು ಹಲಸಿನ ಹಣ್ಣನ್ನು ಜಾಸ್ತಿ ಹಾಕಿದಂತೆ ಕಡುಬು ಜಾಸ್ತಿ ಮೃದುವಾಗುತ್ತದೆ ಬಾಳೆಲೆಯಲ್ಲಿ ಮಡಚಿದ ನಂತರ ಬೇಗ ಬೇಗನೆ ಹಬೆ ಪಾತ್ರೆಯಲ್ಲಿ ಇಡಬೇಕು ಬಹಳ ನಿಧಾನಿಸಬಾರದು ಮೂವತ್ತು ನಿಮಿಷ ದೊಡ್ಡ ಉರಿಯಲ್ಲಿ ಹದಿನೈದು ನಿಮಿಷ ಮಧ್ಯಮ ಉರಿಯಲ್ಲಿಟ್ಟು ಬೇಯಿಸಿಕೊಳ್ಳಬೇಕು ಒಲೆಯ ಉರಿಯನ್ನು ಆರಿಸಿ ಮೂವತ್ತು ನಿಮಿಷ ಕಳೆದು ಬಿಸಿ ಬಿಸಿಯಾಗಿ ಕಡುಬನ್ನು ಸವಿಯಲೂಬಹುದು ಸಾಮಾನ್ಯವಾಗಿ ಹಿಂದಿನ ರಾತ್ರಿ ಬೇಯಿಸಿಟ್ಟು ಮರುದಿವಸ ಬೆಳಿಗ್ಗೆ ತಿಂಡಿಗೆ ತುಪ್ಪ ಮತ್ತು ಶುಂಠಿ ಚಟ್ನಿ ಜೊತೆ ಸವಿಯುತ್ತೇವೆ ಬೆಣ್ಣೆ ಮತ್ತು ಉಪ್ಪಿನಕಾಯಿ ಕಾಂಬಿನೇಷನ್ ಕೂಡ ರುಚಿಯಾಗಿರುತ್ತದೆ